ಹೇಳಿದ್ದು ಕೇಳಿಸಲಿಲ್ಲವೇ? ಮತ್ತೆ ಮತ್ತೆ ಹೇಳಿದ್ದನ್ನೇ 100 ಬಾರಿ ಹೇಳುವ ತಾಳ್ಮೆ ನನಗಿಲ್ಲ. ಹೋಗಿ ನಿಮ್ಮ ನಿಮ್ಮ ಕೆಲಸವನ್ನು ನೋಡಿಕೊಳ್ಳಿ. ಹಾಗೆಯೇ ಇಲ್ಲಿ ನಿಂತು ಬಿಟ್ಟರೆ ಸುಮ್ಮನೆ ಕಾಲಹರಣವಷ್ಟೇ. ಏನು ಯೋಚಿಸುತ್ತಿರುವೆ ಮಂಗಳ? ಮಂಜಮ್ಮ ಹೇಳಿದರಲ್ಲಿ ತಪ್ಪೇನಿದೆ? ಇದು ನಿನ್ನ ಅಸ್ತಿತ್ವದ ಪ್ರಶ್ನೆ. ಆದರೆ ಮಹಾರಾಜರು ನನ್ನ ಕೈ ಹಿಡಿದವರು. ನಾನೇ ನನ್ನ ಕೈಯಾರೆ ನನ್ನ ಸೌಭಾಗ್ಯವನ್ನು ಹೇಗೆ ಅಳಿಸಿಕೊಳ್ಳಲಿ? ಇಲ್ಲ ಇಲ್ಲ ಇಲ್ಲ, ಇದು ನನ್ನ ಕೈಯಿಂದ ಸಾಧ್ಯವಿಲ್ಲ. ಓಹೋ, ಹಾಗಿದ್ದರೆ ನೀನು ಸಾಯುವವರೆಗೂ ಹೀಗೇ ಇರಬೇಕಾಗುತ್ತದೆ. ಮುಂದೊಂದು ದಿನ ರೇಣುಕೆ ರಾಣಿಯಾಗುತ್ತಾಳೆ. ಆಗ ನೀನು ಜೀವಂತ ಶವದಂತೆ. ನಿನಗೆ ಹೀಗೆ ಆಗುವುದು ಇಷ್ಟವೇ? ಇಲ್ಲ, ಹಾಗಾಗಬಾರದು. ಹಾಗೆಂದು ಅರಸರನ್ನು ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ. ಮಂಗಳ, ಹಾವು ಸಾಯಬೇಕು, ಕೋಲು ಮುರಿಯಬಾರದು ಎಂದರೆ ಅದಾಗದ ಕೆಲಸ. ಅಧಿಕಾರ ನಿನ್ನ ಕೈವಶವಾಗಬೇಕು ಎನ್ನುವುದಾದರೆ ಈ ನಿನ್ನ ಎಲ್ಲ ಭಾವನೆಗಳನ್ನು ಸುಟ್ಟು ಹಾಕಬೇಕು. ನನ್ನ ಮಾತು ಕೇಳು ಮಂಗಳ, ನಿನಗೆ ಬೇಕಾಗಿರುವುದು ಈ ಕೆಲಸಕ್ಕೆ ಬಾರದ ಭಾವನೆಗಳಲ್ಲ, ಈ ನಾಡಿನ ಅಧಿಪತ್ಯ. ನಿನ್ನ ಪ್ರೀತಿಗೆ ಎಂದೂ ಬೆಲೆ ಕೊಡದ ಅರಸರ ಮೇಲೆ ನಿನಗೇಕೆ ಇಷ್ಟೊಂದು ಮೋಹ? ಎಷ್ಟೋ ಬಾರಿ ಆ ಅಮ್ಮ ಮಗಳ ಮಾತು ಕೇಳಿ ಅವರು ನಿನ್ನನ್ನು ಅವಮಾನಿಸಲಿಲ್ಲ ಹೇಳು? ಹೆಂಡತಿ ಎನ್ನುವ ಪ್ರೀತಿ ಇಲ್ಲದ ಅವರು ನಿನ್ನನ್ನು ಗದ್ದುಗೆಗೆ ಏರಿಸುತ್ತಾರೆ ಎನ್ನುವ ಭ್ರಮೆ ಬೇಡ ಮಂಗಳ. ನೋಡು, ಇದಕ್ಕೆ ನೀನು ಮನಸ್ಸು ಮಾಡಿದರೆ ಮುಂದೊಂದು ದಿನ ನಿನ್ನನ್ನು ಪ್ರಶ್ನಿಸುವ ಹಕ್ಕು ಯಾರಿಗೂ ಇರುವುದಿಲ್ಲ. ಯೋಚಿಸಿ.